ಸೊ ಇಲ್ಲಿ ಮತ್ತೆ ತಿರುಗಿ ಹಂಗೆ ಆಯಿತು. ಒಂದೂವರೆ ತಿಂಗಳು ಗಣೇಶ್ ಅವ್ರದ್ದು ಸಿಟ್ಟಿಂಗ್ ಸಿಗಲಿಲ್ಲ ರಾಮ ಅವ್ರಿಗೆ. ಸರ್ ಸಾಯಂಕಾಲ ಹೇಳ್ತೀನಿ ಸರ್ ಫಿಕ್ಸ್ ಮಾಡೋಣ. ಸಾಯಂಕಾಲ ಫೋನ್ ಮಾಡಿದಾಗ ಅವ್ರು ಫೋನ್ ಎತ್ತಿರ್ಲಿಲ್ವೋ ಏನೋ, ಒಟ್ಟಲ್ಲಿ ತೆರ್ ವಾಸ್ ನೋ ಕಮ್ಯುನಿಕೇಷನ್ ಕೂತ್ಕೊಳ್ಳೋಕ್ಕೆ. ಸೊ ಕತೆ ನಾನು ಹೇಳಿದಾಗ ಅವರು ಕೇಳಿದ್ರು, ದೊಡ್ಡ ಫುಲ್ ನರೇಷನ್ ಪೂರ್ತಿ ಇತ್ತು. ಅವ್ರೇನಾಗ್ಬಿಟ್ರು, ಸರ್ ಏನು ಸರ್ ಇಷ್ಟೊಂದು ಹೆವಿ ಆಗಿದೆ ಕತೆ, ಇದು ಸಿಕ್ಕಾಪಟ್ಟೆ ಹೆವಿ 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 ಅಂತ. ನಮ್ಮ ಸ್ಕೂಲಲ್ಲಿ ಹೆವಿನೇನಪ್ಪ ನಾವು ಮಾಡೋದು, ಇದು ಅರ್ಜುನ್ ಆದರೆ ಕನ್ನಡನೂ ಮಾಡ್ಬೋದ್ರಿ, ತಮಿಳು ಮಾಡ್ಬೋದ್ರಿ, ತೆಲುಗುನು ಮಾಡ್ಬೋದ್ರಿ ಅಂತ ಒಂದು ಹೇಳಿದ್ರು ಅವರು. ಹಾಂ ಓಕೆ ಅರ್ಜುನ್ ಸರ್ಜಾ ಅಂತ ಅಂದ್ಕೊಂಡು ಅಲ್ಲೇ ಇಮ್ಮಡಿಯಟ್ಟು ಅರ್ಜುನ್ ಸರ್ಗೆ ಫೋನ್ ಮಾಡಿದ್ರು. ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ ನನಗೆ, ಅವ್ರಿವ್ರ ಬಾಯಲ್ಲಿ ಒಂದು ಸಿಕ್ಕಿತ್ತು, ಒಂದು ಹಳ್ಳಿನೇ ಇಲ್ಲ ಅಂತ. ಮ್ಯಾಪಲ್ಲಿ ಇದೆ ಹಳ್ಳಿ, ಬಟ್ ಅಲ್ಲಿ ಹಳ್ಳಿ ಇಲ್ಲ. ಅಲ್ಲಿ ನನಗೆ ಪ್ರತಿ ಪ್ರತಿ ಸೀನಲ್ಲೂ ಅರ್ಜುನ್ 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 ಇದೇ ಥರ ಅವ್ರು ಹೇಳಿದ್ದಾರೆ, ಇದೇ ಕಾಣಿಸ್ತಾ ಇದೆ ನನಗೆ. ಬಹಳ ಚೆನ್ನಾಗಿ ಒಳ್ಳೆ ಆ ಗುಂಗಲ್ಲೇ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಅದು ಮೈನು ಐರನ್ ಅವರು ಇದೆಲ್ಲ ಎಲ್ಲೋ ಬಳ್ಳಾರಿಲಿ ಮಾತ್ರ ಅಷ್ಟೇ, ಅದು ಕರ್ನಾಟಕ ಸ್ಟೇಟ್ ಲೆವೆಲಲ್ಲಿ ಅದು ಯಾರಿಗೂ ಗೊತ್ತಾಗಲ್ಲ. ಯಾವುದೋ ಒಂದು ಏರಿಯಾ ಸಿನಿಮಾ ಆಗಿಬಿಡುತ್ತೆ ಸರ್, ಇನ್ನು 3 ತಿಂಗಳು ಕಾಯಿರಿ ಸರ್, ದಿಸ್ ಬಿಕಮ್ಸ್ ಹಾಟ್ ನ್ಯೂಸ್. ಇನ್ನೊಂದು 2-3 ತಿಂಗಳಲ್ಲಿ ವಿಧಾನಸೌಧದಲ್ಲಿ ದೊಡ್ಡ ಗಲಾಟೆ ಆಗುತ್ತೆ ಸರ್, CBI ಲೆವೆಲ್ ಗಲಾಟೆ ಆಗುತ್ತೆ ಸರ್, ಇದು ಅಷ್ಟು ಅಲ್ಲಿ ನಡೀತಾ ಇದೆ ಸರ್, ಈ ಇಷ್ಟೆಲ್ಲ ಹೇಳ್ತೀನಿ ಸರ್. ಇಲ್ಲ ನಾನೊಂದು 2-3 ಹೇಳಿದೆ, ಏನಂತ ವಿಶೇಷ ಅಲ್ಲ ಅಂದರು. ಒಂಥರ ಸೆಮಿ ಡಿಪ್ರೆಷನ್ ಥರ ಆಯಿತು. ಮತ್ತು ಇನ್ನು ಯಾರನ್ನ ಮೀಟ್ ಮಾಡೋದು ವೇಸ್ಟು ಕನ್ನಡ ಇಂಡಸ್ಟ್ರೀಲಿ ಅಂತೇಳಿ ಸ್ವಲ್ಪ ಹಂಗೆ ನಾನು ಆಧ್ಯಾತ್ಮದ ಕಡೆ ತಿರುಗೋಕ್ಕೆ. ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ, ನಮ್ದು ಟ್ರ್ಯಾಕ್ ಬಿಟ್ಟು ಹೋಯ್ತು, ಬಟ್ ಯಾವ ಟ್ರ್ಯಾಕಿಗೆ ಹೋಗಿದ್ವಿ ಆ ಟ್ರ್ಯಾಕ್ ಕೂಡ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಅದು ಏನಾಯ್ತು ಅಂದ್ರೆ ಡಿಸ್ಟ್ರಿಬ್ಯೂಷನ್ ಸರ್ಕಲ್ ಅಂತ ಹೋಗಿದ್ದಕ್ಕೆ ಅದು ನಾನು ಹೇಳಿದೆ. ಆಕ್ಚುಲಿ ಏನಾಯ್ತು, ಇವಾಗ ರಾಜ್ ಆದ್ಮೇಲೆ ನಂದು ಬ್ಯಾಲೆನ್ಸ್ ಇದ್ದಿದ್ದು ಏನಂದ್ರೆ, ಬಿಫೋರ್ ರಾಜು ರಾಮು ಅವ್ರ ಹತ್ರ ನಾವು ಸಬ್ಜೆಕ್ಟ್ ಮಾತಾಡಿದ್ವಿ. ಯಾವ್ದು ಮಾತಾಡಿದ್ವಿ, ಅವ್ರು ನನಗೆ ಫೋನ್ ಮಾಡಿ ಕರೆಸಿದ್ರು, ಮಾಡೋಣ ಅಂತ ಹೇಳಿದ್ರು ಒಂದು ಸಬ್ಜೆಕ್ಟನ್ನ. ಓಕೆ ಅಂತಂದ್ಬಿಟ್ಟು ಲವ್ ಸಬ್ಜೆಕ್ಟ್ ಮಾಡೋಣ ಅಂತ, ಮುಂಗಾರು ಮಳೆ ಥರ ಸಿನಿಮಾ ಮಾಡೋಣ ಅಂತ ಅವರು ಫಸ್ಟು ನನ್ನ ಹತ್ರ ಹೇಳಿದ್ದು. ಮುಂಗಾರು ಮಳೆ ಥರ ಬೇಡ ಸರ್, ಮುಂಗಾರು ಮಳೆ ಆಗೋಯ್ತು, ನಾವು ಇನ್ನೇನಾದ್ರು ಮಾಡೋಣ ಬಿಡಿ, ಅದೇ ಥರ ಒಂದು ಲವ್ ಸಬ್ಜೆಕ್ಟ್ ಮಾಡೋಣ ಐಡಿಯಾ ಅಷ್ಟೇ. ಸೊ ಆವಾಗ ನಾನು ಅವ್ರಿಗೆ ಹೇಳಿದ್ದೆ, ಯಾರು ಹೀರೋ ಅಂತ ಪ್ರಶ್ನೆ ಬಂದಾಗ, ನಿಮ್ಮ ಬ್ಯಾನರ್ಗೊಂದು ವ್ಯಾಲ್ಯೂ ಇದೆ, ನನಗೂ ಆ್ಯಸ್ ಎ ಇಟ್ಟುಕೊಟ್ಟಿರೋ ಡೈರೆಕ್ಟರ್ಸ್ನ ಒಂದು ವ್ಯಾಲ್ಯೂ ಇದೆ. ಸೊ ನಾವು ಹೊಸಬರ್ನ ಮಾಡೋಣ ಅಂತೆಲ್ಲ ಮಾಡಿದ್ವಿ, ಅದಕ್ಕೆಲ್ಲ ಒಂದು ಚರ್ಚೆ ಎಲ್ಲ ಆಗಿತ್ತು, ಲೈನೆಲ್ಲ ಹೇಳಿದ್ದೆ ಅವ್ರಿಗೆ. ಸೊ ಅದು ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ಲೋ ಆಯಿತು ಆ ಕಡೆ ಡೆವಲಪ್ಮೆಂಟು, ಪ್ರೇಮ್ ಅವ್ರ ಕತೆ ಕೇಳಲಿಲ್ಲ, ಇನ್ಯಾರಿಗೆ ಮಾಡೋಣ ಇನ್ಯಾರಿಗೆ ಮಾಡೋಣ, ಗಣೇಶ್ ಅವ್ರಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಅನ್ನಿಸ್ತು. ಅಂದರೆ ನನಗೊಂದು ಅನ್ನಿಸ್ಬಿಡ್ತು, ಅವ್ರು ಮಾತಾಡ್ತಾ ಇದ್ದಾಗ ಅವರು ಹೊಸಬರ್ನಿಟ್ಟು ಮಾಡ್ತೀನಿ ಅಂತ ಹೇಳಿದ್ರೆ ಹೊರತು ಮಾಡೋ ಧೈರ್ಯ ಬೇಕು ಅದಕ್ಕೆ. ಅವರೆಲ್ಲ ಒಂದು ಕಡೆ ಅವ್ರು ಎಸ್ಟಾಬ್ಲಿಷ್ ಹೀರೋ ಇಟ್ಕೊಂಡು ಹೋದ್ರೇ ಬಿಸ್ನೆಸ್ ಮಾಡೋಕ್ಕೆ ಸುಲಭ ಅಂತ ಅಂದ್ಕೊಂಡಿದ್ದಾರೆ ಅನ್ನೋದು ನನಗೆ ಅರಿವಿಗೆ ಬಂದ್ಬಿಡ್ತು. ಸೊ ನಾನು ಅವಾಗ ಹೇಳಿದೆ, ಗಣೇಶ್ ಅವ್ರಿಗೆ ಮಾಡ್ಬೋದಲ್ವಾ. ಅದೇ ನಾನು ಅವ್ರಿಗೆ ಹೇಳಿದಾಗ ಅವ್ರು ಏನು ಹೇಳಿದ್ದು ಅಂದರೆ, ನೋಡಿ ಸರ್ ಹಂಗೆ ನಿಮಗೆ ಕಮರ್ಷಿಯಲ್ಲೇ ಬೇಕು ಅಂತಂದರೆ ಒಂದು ಕೆಲಸ ಮಾಡಿ ಸರ್, ದಿಸ್ ಸಬ್ಜೆಕ್ಟ್ ಶೂಟ್ಸ್ ಆಲ್ಸೋ ಗಣೇಶ್, ಗಣೇಶ್ಗೆ ನೀವು ಡೇಟ್ ಮಾತಾಡಿ ತಗೊಂಬರೋಂಗೆ ತಗೊಳ್ಳೋಣ ನನಗಿದ್ರೆ ಮಾಡೋ. ಇಲ್ಲ ಇಲ್ಲ ಗಣೇಶ್ ಓಕೆ, ಗಣೇಶ್ ನನಗೆ ಮಾಡ್ತಾರೆ ಕೊಡ್ತಾರೆ, ಯಾಕೆಂದರೆ ನಾನು ಅದು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಯಾವುದು ಹುಡುಗಾಟ, ಆ ಹುಡುಗಾಟ ಆ್ಯಕ್ಚುಲಿ ಇಟ್ ರ್ಯಾನ್ ಒಂದು 70 ಡೇಸ್ ಏನೋ ಚೆನ್ನಾಗೋಯ್ತು, ಆಮೇಲೆ ಐ ಹ್ಯಾಡ್ ಟು ಪುಷ್ ಮಾಡಿದೆ ಅದನ್ನು ನಾನು 100 ಡೇಸ್ ಮಾಡೋಕ್ಕೆ. ಸೊ ಆ ಒಂದು ಇದಿರುತ್ತೆ ಮಾಡೋಣ ಅಂತ ಅವರು ಹೇಳಿದರು. ಆ ಗಣೇಶ್ ಅವ್ರು ಏನಾಗಿತ್ತು ಅಂದರೆ, ನಾನು ಹೇಳ್ತಿದ್ದೆ ಬಿಫೋರ್ ರಾಜು ಒಂದು 2-3 ಸಲ ಇವರು ಮಾತಾಡಿದೆ, ಸರ್ ನಾಳೆ ಹೇಳ್ತೀನಿ ಸರ್, ನಾಡಿದ್ದು ಹೇಳ್ತೀನಿ ಸರ್, ಇವತ್ತು ಹೇಳ್ತೀನಿ ಸರ್, ನಾಳೆ ಹೇಳ್ತೀನಿ ಸರ್ ಅಂತ ಹಿ ವಾಸ್ ಪುಟ್ಟಿಂಗ್ ಫಾರ್ವರ್ಡ್. ನಮ್ಮದು ಕತೆ ಕೇಳೋದಕ್ಕೇ ಅವರು ಮುಂದಕ್ಕಾಗ್ತಾನೆ ಬರ್ತಾಯಿದ್ರು. ಆ ಗಲಾಟೆನಲ್ಲಿ ನನಗಿದು ಸಂತಾದು ಇದು ರಾಜ್ಯದು ಆಫರ್ ಬಂದಿತ್ತು. ಬಿಗ್ ಪಿಕ್ಚರು ಸ್ವಲ್ಪ ಟಿಂಗ್ ಟಿಂಗೂ ಜೀವನ ನಡೆಸೋಕ್ಕೆ ಚೆನ್ನಾಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಮುಗಿಸ್ಕೊಂಡು ಮತ್ತೆ ಬಂದಮೇಲೆ ಇವಾಗ ಗಣೇಶ್ ಅವ್ರನ್ನ ನಾವು ಮಾತಾಡಬೇಕು ಅನ್ನೋದು ಒಂದು ಚರ್ಚೆ ಆಯಿತು. ಸೊ ಇಲ್ಲಿ ಮತ್ತೆ ತಿರುಗಿ ಹಂಗೆ ಆಯಿತು. 1-1.5 ತಿಂಗಳು ಗಣೇಶ್ ಅವ್ರದ್ದು ಸಿಟ್ಟಿಂಗ್ ಸಿಗಲಿಲ್ಲ ರಾಮ ಅವ್ರಿಗೆ. ರಾಮ ಅವರು ಫೋನ್ ಮಾಡೋರು, ಅವರೇ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು, ಸರ್ ಸಾಯಂಕಾಲ ಹೇಳ್ತೀನಿ ಸರ್ ಫಿಕ್ಸ್ ಮಾಡೋಣ. ಸಾಯಂಕಾಲ ಫೋನ್ ಮಾಡಿದಾಗ ಅವ್ರು ಫೋನ್ ಎತ್ತಿರ್ಲಿಲ್ವೋ ಏನೋ, ಒಟ್ಟಲ್ಲಿ ತೆರ ವಾಸ್ ನೋ ಕಮ್ಯುನಿಕೇಷನ್ ಕೂತ್ಕೊಳ್ಳೋಕ್ಕೆ. ಹಾಗೆ ನಾವೇನು ಮಾಡೋದು, ಒಂದು ಸಲ ದಯಾಳ್ ಅವ್ರ ಪಿಕ್ಚರ್ ಶೂಟಿಂಗು ಯಾವುದೋ ಸರ್ಕಸ್ಸ ಯಾವುದೋ ಸರ್ಕಸ್ ಯಾವುದೋ ಒಂದು ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಶೂಟಿಂಗ್ ಸ್ಪಾಟ್ಗೆ ಹೋಗ್ಬಿಟ್ವಿ ನಾವು ಗಣೇಶ್ ಅವ್ರಿಗೆ ಮಾತಾಡೋಣ ಅಂತ. ಅಲ್ಲಿ ಅವರು ಒಂದು ಸ್ವಲ್ಪ ಇದಾಗ್ಬಿಟ್ರು, ಬಂದುಬಿಟ್ಟಿದಾರಲ್ಲ ಅಂತ, ಸರ್ ಸಾಯಂಕಾಲ ಫಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ ಅಂದ್ರೆ ಮತ್ತೆ ಸಾಯಂಕಾಲ ಇವ್ರಿಗೆ ಅವ್ರು ಹೇಳಿಲ್ಲ. ಸರಿ ನಾನು ಹೇಳ ಸರ್ ಅವ್ರು ಮಾಡಲ್ಲ ಅನ್ಸುತ್ತೆ ಬಿಟ್ಬಿಡೋಣ ಸರ್. ಆಮೇಲೆ ಏನೇನೋ ಮಾಡಿ ಒಂದು 2 ತಿಂಗಳಾದಮೇಲೆ ಒಂದು ಸಿಟ್ಟಿಂಗ್ ಸಿಕ್ತು ಅವ್ರಿಗೆ ನಮ್ಮದು ಕತೆ ಕೇಳೋಕ್ಕೆ ಅಂತ. ಅವ್ರ ಮನೇಲಿ ರಿಂಗ್ ರೋಡಲ್ಲಿ ಇದ್ದರು. ಆವತ್ತಿನ ದಿವಸ ಸುಬ್ರಹ್ಮಣ್ಯ ಅಂತ ಒಬ್ಬರು ರವಿ ಸರ್ ಜೊತೆ ಇರ್ತಾರೆ,
ಇದ್ರಂತೆ ಮುಂಚೆ ಎಲ್ಲ ರವಿ ಸರ್ ಅಂತ, ಈಗ ಸರ್ ರೈಟ್ರ್ ಅನ್ಸುತ್ತೆ, ರೈಟ್ರ್ ಏನೋ ಸುಬ್ರಹ್ಮಣ್ಯನ ಅವ್ರಿಗೆ ಎಲ್ಲ ನೋಡ್ಕೋತಾ ಇದ್ರು ಅವ್ರ ಜೊತೆಯಲ್ಲಿ, ಸುಬ್ಬಿ 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 ಅಂತ ಕರೀತಾರೆ ಇವರೆಲ್ಲ, ಅವರೂ ಇದ್ರು ಅವತ್ತು ಕತೆ ಹೇಳಬೇಕು. ನಾನು ಈ ಕತೆ ನರೇಷನ್ ಕೊಟ್ಟೆ ಅವ್ರಿಗೆ. ಸೊ ಅದು ಕತೆ ಮೂರು ಹೀರೋಯಿನ್ ಕತೆ, ಅದು ಅದು ಮೂರು ಹೀರೋಯಿನ್. ಹೀರೋ ಬಂದು ಒಂದು ಭಾಳ ಈ ತ್ರೀ ಇಡಿಯಟ್ಸಲ್ಲಿ ಅಮೇರಿಕನ್ ಕ್ಯಾರೆಕ್ಟರ್ ಇದೆಯಲ್ಲ ಆ ಥರ ಒಂದು ಪಾತ್ರ ಇದು, ಆ ಮೆಂಟ್ಯಾಲಿಟಿ ಇರೋ ಪಾತ್ರ ಅದು. ಸೊ ಕತೆ ನಾನು ಹೇಳಿದಾಗ ಅವರು ಕೇಳಿದ್ರು, ದೊಡ್ಡ ಫುಲ್ ನರೇಷನ್ ಪೂರ್ತಿ ಇತ್ತು ಬಿಡಿ, ಸ್ಕ್ರೀನ್ ಪ್ಲೇ ಪೂರ್ತಿ ಇತ್ತು. ಅವ್ರೇನಾಗ್ಬಿಟ್ರು, ಸರ್ ಏನು ಸರ್ ಇಷ್ಟೊಂದು ಹೆವಿಯಾಗಿದೆ ಕತೆ ಇದು, ಸಿಕ್ಕಾಪಟ್ಟೆ ಹೆವಿ 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 ಅಂತ ಅಂತ. ನಮ್ಮ ಸ್ಕೂಲಲ್ಲಿ ಹೆವಿನೇನಪ್ಪ ನಾವು ಮಾಡೋದು, ನಾವೆಲ್ಲ ಸಣ್ಣ ಲೈನ್ ಇಟ್ಕೊಂಡು ಹೋಗೋದು ನಮ್ಮ ಸ್ಕೂಲಲ್ಲಿ, ಅದು ವಿ ಡೋಂಟ್ ಫೀಲ್ ಸೇಫ್ ಇತ್ತು ದಟ್. ನಮಗೆ ಒಂದು ಸಣ್ಣ ಎಳೆ ಇಟ್ಕೊಂಡು ಆ ಎಳೆನೇ ಇಡೀ ಸಿನಿಮಾ ಮಾಡೋಣ ಅನ್ನೋ ಥರ ಸೇಫ್ ಅಂತ ನಮ್ಗೆ ಅನ್ಸಲ್ಲ, ಕೆಲವ್ರಿಗೆ ಅನ್ಸುತ್ತೆ. ನಮಗೇನಂದ್ರೆ ನಮಗೆ ಅದು ಟ್ವಿಸ್ಟ್ ಗಿಸ್ಟ್ ಒಂದು ಸಿನಿಮಾ ನೋಡಿದ್ರೆ ಮೂರು ಸಿನಿಮಾ ನೋಡ್ದಂಗೆ ಅನ್ಸುತ್ತೆ, ಅದು ಟ್ವಿಸ್ಟು ಗಿಸ್ಟು ಎಲ್ಲ ಇರಬೇಕು. ಕೊನೆ ಶಾಟ್ವರೆಗೂ ಭಾಗ್ಯರಾಜು ಮಾಡ್ತಾರಲ್ಲ, ಭಾಗ್ಯರಾಜು ಲಾಸ್ಟ್ ಶಾಟ್ ಆಫ್ ದ ಪಿಕ್ಚರಲ್ಲಿ ಒಂದು ಪಂಚ್ ಕೊಟ್ಟು ಬಿಡ್ತಾರೆ ಅವರು. ಇಡೀ ಪಿಕ್ಚರ್ ಹೆಂಗೆಂಗೋ ಹೋದರೂ ಕೊನೆಯಲ್ಲಿ ಒಂದು ಹಂಗೊಂದು ಪಂಚ್ ಕೊಟ್ಟು, ಲಾಸ್ಟ್ ಪಂಚ್ ಅಂತ ಕೊಟ್ಟು ಸಿನಿಮಾ ಫಿನಿಶ್ ಮಾಡ್ತಾರೆ. ಆ ಥರ ನಮ್ಮ ಸಿನಿಮಾದಲ್ಲಿ ಮೂರು ಹೀರೋಯಿನ್ ಇರೋದ್ರಿಂದ ಇದು ಮೂರು ಆಯಾಮಗಳು ಬರುತ್ತೆ ಅವ್ರ ಜೀವನದಲ್ಲಿ, ಅದು ಎಲ್ಲ ಇದೆ. ಒಂದು ದೆರ್ ಆರ್ ಲಾಟ್ ಆಫ್ ಸಕ್ಸಸ್ಫುಲ್ ಫಾರ್ಮುಲಾಸು ಇತ್ತು ಅದರಲ್ಲಿ, ಒಂದಷ್ಟೆಲ್ಲ ಇತ್ತು. ಅವರು ಕತೆ ಚೆನ್ನಾಗಿದೆ ಆದರೆ ತುಂಬ ಹೆವಿಯಾಗಿದೆ ಅಂತ ನನ್ನ ಹತ್ರ ಹೇಳಿದರು. ನಾನು ಸರ್ ಹೆವಿ ಡೋಂಟ್ ವರಿ ಅಬೌಟ್ ದ ಹೆವಿ ಫ್ಯಾಕ್ಟರ್, ಐ ವಿಲ್ ಹ್ಯಾಂಡಲ್ ದಟ್, ನಾವು ಅದನ್ನು ಹ್ಯಾಂಡಲ್ ಮಾಡ್ಕೋತೀವಿ, ನಿಮ್ಗೆ ಓಕೆ ಅಂದರೆ ನಾನು ಶುರು ಮಾಡ್ತೀನಿ ಅಂತ. ಆಮೇಲೆ ರಾಮೂರು ಹೇಳಿದ್ರು, ಇಲ್ಲ ತುಂಬ ಹೆವಿ ಆಯಿತು ಮಾಡೋದಕ್ಕೆ, ಅದು ಕಷ್ಟ ಅನ್ನೋ ಥರ ಅಂದರು ಅಂತ. ಹಾಗಾಗಿ ಅದು ಡ್ರಾಪ್ ಆಯಿತು, ಲವ್ ಸಬ್ಜೆಕ್ಟ್ ಅನ್ನೋದು ಡ್ರಾಪ್ ಆಯಿತು. ಸರಿ, ಹಂಗೆ ತಿರುಗಿ ಒಂದು ವಾರ ಓಡಾಡ್ತಾ ಇದ್ವಿ, ಏನು ಮಾಡೋಣ ಏನು ಮಾಡೋಣ ಏನು ಮಾಡೋಣ ಅಂತ. ಸರಿ, ರಾಮೂರು ಅಂದರು, ನಿಮ್ಮದು ಸಂತ ಹಿಟ್ಟಾಗಿದೆ, ಶಿವಣ್ಣವ್ರ ಕಾಂಬಿನೇಷನ್, ನೀವು ಶಿವಣ್ಣಂಗೆ ಸಿನಿಮಾ ಮಾಡಿಬಿಡಿ ಅಂತ ಎರಡನೇ ಪ್ರಪೋಸಲ್ ಇಟ್ಟರು. ಶಿವಣ್ಣಂಗೆ ಸಿನಿಮಾ ಮಾಡಬೇಕು ಅಂದಾಗ ನಾನು ಆಯಿತು ಸರ್ ಅಂತ ಕೂತ್ಕೊಂಡು, ನಾನು ಇವಾಗ ಸಂತ ಇನ್ ಮುಂಬೈ ಮಾಡಿಟ್ಟಿದ್ದಲ್ಲವ, ಸೊ ಅದನ್ನು ಇಟ್ಕೊಂಡು ಸ್ಟಾರ್ಟೆಡ್ ವರ್ಕಿಂಗ್ ಫಾರ್ ಶಿವರಾಜ್ಕುಮಾರ್ ಅಂತ. ಸೊ ನಾನು ವರ್ಕಿಂಗ್ ಮಾಡೋದಕ್ಕೆ ವರ್ಕ್ ಮಾಡಿ ಶಿವಣ್ಣಂಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ, ನಾನೇನು ಮಾಡ್ತೀನಿ, ಅದು ಪಿತೃಪಕ್ಷನ ಏನೋ ಒಂದಿರುತ್ತೆ ಆ ಟೈಮಲ್ಲಿ ಮುಂದಗಡೆ. ಸೊ ನಾನೇನು ಮಾಡ್ತೀನಿ, ಫಸ್ಟು ಶಿವಣ್ಣ ಅವ್ರ ಹತ್ರ ಒಂದ್ಸಲ ಮಾತಾಡ್ಬಿಡೋಣ. ರಾಮವ್ರಿಗೂ ಅವ್ರಿಗೂ ಆಫ್ಟರ್ ತವರಿನೇ ಸಿರಿ ಪಿಕ್ಚರ್ ಮಾಡಿರಲಿಲ್ವಲ್ಲ, ಸೊ ಲೆಟ್ ಅಸ್ ಹ್ಯಾವ್ ಅಂತಂದ್ಬಿಟ್ಟು ನಾನು ಹೋಗಿ ಶಿವಣ್ಣ ಹತ್ರ ಮಾತಾಡ್ತೀನಿ. ನಾವು ಶಿವಣ್ಣ ಈ ಥರ ರಾಮವ್ರು ಪಿಕ್ಚರ್ ಹೇಳಿದರೆ ಅದನ್ನು ನಾವು ಮುಂಬೈ ಅಂದ್ಕೊಂಡಿದ್ವಲ್ಲ ಆ ಕಥೆನ ನಾವು ಹೊಯ್ಸಳ ಅಂತ ಮಾಡೋಣ, ರಾಮು ಅವ್ರಿಗೆ ಹೊಯ್ಸಳ ಅನ್ನೋ ಟೈಟ್ಲಿಟ್ಟು ಅದನ್ನು ಮಾಡ್ಬೋದಲ್ವಾ ಅಂತ ಅಂದೆ. ಹೊಯ್ಸಳ ಬೇಡಮ್ಮ, ಅದು ಯಾಕೋ ಅದು ಕೈಗೆ ಎತ್ಕೊಂಡಾಗೆಲ್ಲ ಆಗಿಲ್ಲ, ಬೇಡ ಅಂದರು. ಇಲ್ಲ ಅಣ್ಣ, ಅದು ಯಾವ ಥರ ಸೆಂಟಿಮೆಂಟೆಲ್ಲ ಯೋಚನೆ ಮಾಡಬೇಕು, ನಾವು ಕತೆ ತಾನೇ ಇಂಪಾರ್ಟೆಂಟ್. ಇಲ್ಲ ಏನೋ ನನಗೆ ಅನಿಸಿದ್ದಿರೋದು, ಅದು ಯಾಕೋ ಎರಡು ಮೂರು ಸಲ ತಗೊಂಡ್ವಿ ಅದನ್ನು ಮಾಡಬೇಕು ಮಾಡಬೇಕು ಅಂತ, ಅದಾಗಲಿಲ್ಲ. ನಾನು ಯಾಕೆ ಐಡಿಯಾ ಮಾಡಿದ್ರೆ ಹೊಯ್ಸಳ ಟೈಟ್ಲ್ ಅವ್ರ ಹತ್ರ ಇತ್ತು, ರಾಮ ಅವ್ರ ಹತ್ರ ಇತ್ತು. ಅವರು ಎಮ್ ಎಸ್ ರಮೇಶ್ ಇಟ್ಟು ಹೊಯ್ಸಳ ಶಿವರಾಜ್ಕುಮಾರ್ಗೆ ಮಾಡಬೇಕು ಅಂತ ಒಂದು 8-10 ವರ್ಷಕ್ಕೆ ಮುಂಚೆನೇ ಯಾವಾಗಲೋ ಅದನ್ನು ರಿಜಿಸ್ಟರ್ ಮಾಡಿ ಅನೌನ್ಸ್ಮೆಂಟು ಕೊಟ್ಟಿದ್ದರು ಅನ್ಸುತ್ತೆ ಅವರು. ಆಮೇಲೆ ಎಮ್ ಎಸ್ ರಮೇಶ್ದು ಅವ್ರದ್ದು ಅದು ಏನಕ್ಕಾಗಲಿಲ್ಲ ಅನ್ನೋದು ಗೊತ್ತಿಲ್ಲ. ಅದು ನನಗೆ ಟೈಟ್ಲ್ ಇದೆಯಲ್ಲ ಚೆನ್ನಾಗಿದೆ ಟೈಟ್ಲು ಅಂತ ನನಗೆ ಅನ್ನಿಸಿತ್ತು ಅದು. ಆಮೇಲೆ ಅದು ಹಂಗಂದ್ರು ಸರಿ. ಆಮೇಲೆ ಶಿವಣ್ಣ ಹೇಳಿದ್ರು, ನೀನು ರಾಮವ್ರನ್ನ ಕಳಿಸ್ಬಿಡು, ಪಿತೃಪಕ್ಷ ಬರ್ತಾ ಇದೆ, ಮೊದಲೇ ಬಂದ್ಬಿಡ ಕೇಳೋ, ಮಿಕ್ಕಿದ್ದೆಲ್ಲ ನಾವು ಮಾತಾಡ್ತೀವಿ ಅಂತ. ಸೊ ಇಟ್ ವಾಸ್ ಮೀನ್ಸ್ ದಟ್ ದೇ ಶುಡ್ ಗಿವ್ ಅಡ್ವಾನ್ಸ್ ಅಂತ ಅರ್ಥ. ಅದರ ಅರ್ಥ ಅದು ಅದು. ನಾನು ಬಂದು ರಾಮ ಅವ್ರಿಗೆ ಹೇಳಿಬಿಟ್ಟು, ಸರ್ ನೀವು ಬಿಫೋರ್ ಪಿತೃಪಕ್ಷ ಹೋಗ್ಬಿಟ್ಟು ಅಡ್ವಾನ್ಸ್ ಮಾಡಿಬಿಡಿ ಸರ್ ಅವ್ರಿಗೆ, ನಾವಿಲ್ಲಿ ರೆಡಿ ಮಾಡ್ತೀವಿ. ಒಂದು ಕ್ಯಾರೆಕ್ಟ್ರು ಸಂತ ಥರನೇ ಬರುತ್ತೆ ಸರ್, ಅದು ಸಂತಲ್ಲಿ ಸಕ್ಸಸ್ಫುಲ್ ಆಗಿದ್ದು ಒಂದು ಸೈಕಿಕ್ ಕ್ಯಾರೆಕ್ಟ್ರು ಥ್ರೋಟ್ ಪಿಕ್ಚರ್ ಒಂದು ಬರುತ್ತೆ, ಆ ಥರ ಇನ್ನೊಂದು ಕ್ಯಾರೆಕ್ಟ್ರ್ ಬರುತ್ತೆ, ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಇವರು ಹೋಗಲಿಲ್ಲ, ಇವರು ಪಿತೃಪಕ್ಷಕ್ಕೆ ಮುಂಚೆ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಅದು ಯಾಕೆ ಹೋಗಲಿಲ್ಲ, ಅರೇಂಜ್ಮೆಂಟ್ ಆಗ್ತಿಲ್ಲ ಅಂತ ಹೋಗ್ಲಿಲ್ವೋ ಅಥವಾ ಏನು ಕಾರಣಕ್ಕೆ ಹೋಗಲಿಲ್ಲೋ, ಹೋಗಲಿಲ್ಲ. ಆಮೇಲೆ ಅವರು ಅಷ್ಟು ಇಂಟ್ರೆಸ್ಟು ತೋರಿಸ್ಲಿಲ್ಲ, ಇನ್ ಶಿವಣ್ಣ ಅವ್ರ ಜೊತೆ ಮಾಡೋಣ ಅಂತ ಇಂಟ್ರೆಸ್ಟು ತೋರಿಸ್ಲಿಲ್ಲ. ಒಂದು ತಿಂಗಳು ಪಿತೃಪಕ್ಷ ಏನೋ ಬಂದ್ಬಿಡ್ತು, ನಾವು ಕತೆ ಡೆವಲಪ್ ಮಾಡ್ತಾ ಇದ್ದೀವಿ. ಸರಿ, ಆಮೇಲೆ ಏನಾಯಿತು, ಪಿತೃಪಕ್ಷ ಎಲ್ಲ ಮುಗಿಸ್ಕೊಂಡ ಮೇಲೆ ಮತ್ತೆ ಬಂದು ರಾಮು ಅವರು ಮಾತಾಡುವಾಗ, ಓ ಮುರಳಿ ಅವರೇ, ಒಂದು ಹೆವಿಯಾಗಿ ದೊಡ್ಡದಾಗಿ ಬಡ್ಜೆಟ್ ಸಿನಿಮಾ ಮಾಡಬೇಕು ಅಂತ ಒಂಥರ ಒಂದು ಹಿಂಗೆ ಬೇಕು ಹಂಗೆ ಬೇಕು ಅಂತ ಹೇಳ್ತಾ ಬಂದಿದ್ದಂಗೆ. ಸರ್ ಹಂಗೆಲ್ಲ ಮಾಡಬೇಕು ಅಂದರೆ ನಾವು 3-4 ಲ್ಯಾಂಗ್ವೇಜಲ್ಲಿ ಮಾಡಬೇಕು, 3 ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅಂದರೆ ನಾವು ಇಲ್ಲಿ ಬರೀ ನಮ್ಮಿರೋ ಒಬ್ಬರನ್ನ ಹಾಕೊಂಡು ಮಾಡೋಕ್ಕಾಗಲ್ಲ. ಶಿವಣ್ಣ ಅವ್ರು ಬಂದು 3 ಲ್ಯಾಂಗ್ವೇಜು ಆಗಲ್ಲ,
ಸೊ ಇದು ಆ ಥರ ಮಾಡಬೇಕು ಅಂದರೆ ಒಂದು ನೋಡಿ ಸರ್ ಯಾರು ಮಾಡ್ಬೋದು ಏನು ಮಾಡ್ಬೋದು ಚರ್ಚೆ ಮಾಡ್ತಾ ಬಂದ್ವಿ. ಆವಾಗ ಅರ್ಜುನ್ ಸರ್ಜಾ ಆದರೆ ಹೆಂಗೆ ಸರ್ ಅಂತ ನಾನು ಹೇಳಿದೆ. ಓ ಅರ್ಜುನ್ ಆದರೆ ನನಗೆ ಡೇಟ್ ಸಿಗುತ್ತೆ, ನಾನು ಅರ್ಜುನ್ ಹತ್ರ ಮಾತಾಡ್ಬೋದು. ಅರ್ಜುನ್ ಆದರೆ ಕನ್ನಡನೂ ಮಾಡ್ಬೋದು ರೀ, ತಮಿಳು ಮಾಡ್ಬೋದು ರೀ, ತೆಲುಗುನು ಮಾಡ್ಬೋದು ರೀ ಅಂತ ಒಂದು ಹೇಳಿದ್ರು ಅವರು. ಹಾಂ ಓಕೆ ಅರ್ಜುನ್ ಸರ್ಜಾ ಅಂತ ಅಂದ್ಕೊಂಡು ಎಲ್ಲ ಇಮ್ಮಿಡಿಯೇಟು ಅರ್ಜುನ್ ಸರ್ಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಅರ್ಜುನ್ ಸರ್ ಸೆಕ್ರೆಟರಿ ರಾಮಕೃಷ್ಣ ಅಂತ ಅವನು, ಅವನು ಅವ್ರಿಗೆ ಫೋನ್ ಕೊಟ್ಟ. ಕೊಟ್ಟಿದ ತಕ್ಷಣ ಆಯಿತು ನಮಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಿ ಒಂದು ಡೇಟು, ನಾನು ಡೈರೆಕ್ಟ್ರನ್ನ ಕರ್ಕೊಂಡು ಬರ್ತೀನಿ ಅಲ್ಲಿ ಒಂದು ಸಬ್ಜೆಕ್ಟ್ಗೆ ಮಾಡೋಣ ಅಂತ. ಅಂದರೆ ನಾವಿವಾಗ ಏನು ವಯಸ್ಸೊಳಗೆ ಅಂದ್ಕೊಂಡಿದ್ದೀವಿ ಸ್ವಲ್ಪ ಡೆವಲಪ್ಮೆಂಟು, ಆ ಕಥೆನ ಅವ್ರಿಗೆ ಮಾಡೋಣ ಅಂತ, ಅದನ್ನೇ ಅರ್ಜುನ್ ಅವ್ರಿಗೆ ಮಾಡೋಣ ನೋಡೋಣ ಅಂತ ಅಂದ್ಬಿಟ್ಟು ಡೇಟ್ ಕೇಳ್ತಾರೆ. ಅವರು ಒಂದು ವಾರ ಬಿಟ್ಟು ಬನ್ನಿ ಅಂತ ಒಂದು ಡೇಟ್ ಕೊಟ್ಬಿಡ್ತಾರೆ. ಸೊ ನಂಗೆ ಒಂದು ವಾರ ಡೇಟ್ ಸಿಕ್ಕಿದ ತಕ್ಷಣ ನಾನು ಅದನ್ನು ಅರ್ಜುನ್ಗೆ ಹೆಂಗೆ ಮಾಡಬೇಕು ಅಂತ ಡೆವಲಪ್ಮೆಂಟು ಸ್ಟಾರ್ಟ್ ಮಾಡ್ತೀನಿ. ಆವಾಗ ಅದು ಒಂದು ಬೇರೆ 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 ರೂಪ ತಗೊಳುತ್ತೆ. ಆಮೇಲೆ ಒನ್ ಡೇ ವಿ ಗೋ ಟು ಮೆಡ್ರಾಸ್, ನಾನು ರಾಮು ಅವರು ನಮ್ಮ ಫ್ರೆಂಡ್ಸು ಇಬ್ಬರು ನಾಲ್ಕು ಜನ ಮೆಡ್ರಾಸ್ಗೆ ಹೋಗಿ ಅರ್ಜುನ್ ಸರ್ ಅವರ ಅವ್ರ ಆಫೀಸ್ ಒಳಗಡೆ ರೀಡಿಂಗ್ ಕೊಡ್ತೀನಿ ನಾನು. ಇದು ಆ್ಯಕ್ಷನ್ ಪಿಕ್ಚರು, ಟೋಟಲ್ ಆ್ಯಕ್ಷನ್ ಪಿಕ್ಚರು, ಒಂದು ನಾಲ್ಕು ಮೂರ್ನಾಲ್ಕು ಶೇಡ್ ಬರುತ್ತೆ. ಅರ್ಜುನ್ಗೆ ಒಂದು ವೆರೈಟಿ ಪಿಕ್ಚರು, ಐಡಿಯಾನೂ ಅಷ್ಟೇ, ತ್ರೀ ಲ್ಯಾಂಗ್ವೇಜು. ಸೊ ಇಲ್ಲಿ ಏನು ಮಾಡಿದ್ದೆ ನಾನು ಕಥೆನ ಅಂದರೆ, ನಾನು ಒಂದೂವರೆ ವರ್ಷ ಮೈನಿಂಗ್ ಫೀಲ್ಡ್ಗೆ ಹೋಗಿದ್ನಲ್ಲ ನಾನು, ಆ ಒಂದು ವರ್ಷ ನಾವು ಅಲ್ಲಿ ಹೋದ್ರು ಈ ಸಿನಿಮಾದವ್ರು ಎಲ್ಲೋದ್ರೂ ಏನಾದ್ರು ಹುಡುಕತಾ ಇರ್ತೀವಿ, ನಮ್ಗೇನು ಬೇಕು ಅದು ಹುಡುಕ್ತಾ ಇರ್ತೀವಿ. ಅಲ್ಲಿ ನನಗೆ ಒಂದು ಪ್ಲಾಟ್ ಸಿಕ್ಕಿತ್ತು ಬಳ್ಳಾರಿ ಸಂಡೂರ್ ಸೆಕ್ಟರಲ್ಲೆಲ್ಲ ಓಡಾಡ್ಬೇಕಾದ್ರೆ. ಅದು ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ ನನಗೆ, ಅವ್ರು ಇವ್ರ ಬಾಯಲ್ಲಿ ಒಂದು ಸಿಕ್ಕಿತ್ತು, ಒಂದು ಹಳ್ಳಿನೇ ಇಲ್ಲ ಅಂತ. ಮ್ಯಾಪಲ್ಲಿ ಇದೆ ಹಳ್ಳಿ, ಬಟ್ ಅಲ್ಲಿ ಹಳ್ಳಿ ಇಲ್ಲ ಅಲ್ಲಿಂದ. ಏನಾಯಿತು ಆ ಹಳ್ಳಿ, ಎಲ್ಲಿ ಕಳೆದೋಯ್ತು ಅದು ಹಳ್ಳಿ ಅಂದಾಗ, ಅದು ಆ ಮೈನಿಂಗ್ ಅನ್ನೋದು ಸುತ್ತಲೂ ಆಗುತ್ತೆ ಸರ್, ಹಳ್ಳಿ ಸುತ್ತಲೂ ಮೈನಿಂಗ್ ಸ್ಟಾರ್ಟ್ ಆಗೋಗುತ್ತೆ. ಈ ಹಳ್ಳಿ ಒಂದು ಅವ್ರಿಗೆ ಅಡ್ಡ ಇರುತ್ತೆ. ಏನಾಗುತ್ತೆ ಅಂದರೆ, ಈಗ ಅಲ್ಲಿಂದ ಮೈನಿಂಗಿಂದ ಲಾರಿಗಳು ಹೊರಗಡೆ ಹೋಗ್ಬೇಕು, ಇದು ಮಾಡಬೇಕು ಇದು ಮಾಡಬೇಕು ಏನೇ ಮಾಡಬೇಕು ಅಂದರೆ ಈ ಹಳ್ಳಿ ಒಳಗಡೆ ಬರಬೇಕಾಗಿತ್ತು. ಸೊ ಹಳ್ಳಿ ಒಂದು ಅವರಿಗೆ ಟ್ರಬಲ್ಸಮ್, ಹಳ್ಳಿಯವ್ರಿಗೆ ಆಸ್ಪತ್ರೆ ಕಟ್ಕೊಡ್ಬೇಕು, ಹಳ್ಳಿಯವ್ರಿಗೆ ಸ್ಕೂಲ್ ಕಟ್ಕೊಡ್ಬೇಕು, ಹಳ್ಳಿಯವರು ಮಕ್ಕಳು ಆಕ್ಸಿಡೆಂಟ್ ಆಗ್ತಾಯಿರುತ್ತೆ ರೋಡಲ್ಲಿ ಲಾರಿಗಳು ಬರೋದು, ಈ ಥರ ಏನೇನೋ ವಿಚಾರಗಳು ನಮಗೊಂದು ಬಿದ್ದು ಕೊನೆಗೆ ಅದು ಒಂದು ಯಾವ ಹಂತಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಂದರೆ, ಅಲ್ಲಿ ಹಳ್ಳಿಯಲ್ಲಿರೋರನ್ನೆಲ್ಲ ಒಪ್ಸಿ ಒಪ್ಸಿ ಹಳ್ಳಿ ಬಿಡೋ ಥರ ಮಾಡಿಬಿಡ್ತಾರೆ ಮೈನಿಂಗ್ ಓನರ್ಸು. ಕೆಲವರು ಒಪ್ಕೊಂಡು ಹೋಗ್ತಾರೆ, ಕೆಲವ್ರನ್ನ ಇದು ಮಾಡಿ ಧಮಕಿ ಹಾಕಿ ಕಳಿಸ್ತಾರೆ, ಇನ್ನು ಕೆಲವರು ಕಾಣೆಯಾಗಿ ಹೋಗ್ತಾರೆ. ಈ ಥರದ್ದೆಲ್ಲ ಒಂದು ಸ್ವಲ್ಪ ಕತೆಗಳು ಕೇಳಿದ್ವಿ, ನಿಜ ಸುಳ್ಳು ಗೊತ್ತಿಲ್ಲ ಅಲ್ಲಿ ಕೇಳಿದ್ವಿ. ಆ ಕತೆ ಕೇಳಿದಾಗ ನನಗೆ ಆ ಪ್ಲಾಟು ಇಟ್ಟು ಓಹೋ. ಆಮೇಲೆ ನಾನು ಪೂರ್ತಿ ಮೈನಿಂಗು ಫ್ರಮ್ ದಿ ಸಂಡೂರ್ ಮೈನ್ ಹೆಡ್ಡಿಂದ ಹಿಡಿದು ಗೋವಾ ಪೋರ್ಟ್ವರೆಗೂ ನನಗೆ ಅರ್ಥ ಮಾಡ್ಕೊಂಬಿಟ್ಟಿದ್ದೆ ನಾನು. ದಾರಿ ಉದ್ದಕ್ಕೂ ಎಲ್ಲೆಲ್ಲೆಲ್ಲೆಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಇಂಟರ್ಫಿಯರ್ ಆಗುತ್ತೆ, ಯಾವ್ಯಾವ ಡಿಪಾರ್ಟ್ಮೆಂಟ್ಲಿ ಕರಪ್ಷನ್ ಹೋಗುತ್ತೆ ಅಂತ, ಎಲ್ಲೆಲ್ಲಿ ಹೋಗುತ್ತೆ ದುಡ್ಡುಗಳು ಅನ್ನೋದು ಸರ್. ನಿಮಗೆ ಒಂದು ರೋಡಿಂದ ಹೋದರೆ ಒಂದು ಪೊಲೀಸಿಂದ ಇಟ್ಕೊಂಡ್ರೆ ಒಬ್ಬ ಗ್ರಾಮ ಪಂಚಾಯತಿ ಪಂಚಾಯತಿ ಒಂದು ಪರ್ಮಿಷನ್ ಕೊಡಬೇಕು ಅದು ಲಾರಿ ಹೋಗೋಕ್ಕೆ ಅನ್ನೋದ್ರಿಂದ ಇಟ್ಕೊಂಡು, ಒಂದು ಹಳ್ಳಿಯವರು ಒಪ್ಪಿಗೆ ಕೊಡಬೇಕು, ಎನ್ ಓ ಸಿ ಕೊಡಬೇಕು, ಗ್ರಾಮ ಪಂಚಾಯತಿ ಎನ್ ಓ ಸಿ ಕೊಡಬೇಕು. ಸೊ ಈಗ ಎಲ್ಲ ಒಂದೊಂದು ಹೆಜ್ಜೆಗಳು ಹೆಂಗೆ ಕರಪ್ಷನ್ ಆಗ್ತಾಯಿದೆ, ಅದು ಹೋಗಿ ಶಿಪ್ಪಲ್ಲಿ ಹೋಗಿ ಲ್ಯಾಂಡ್ ಆಗೋಷ್ಟೊತ್ತಿಗೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನೋದು ಅರಿವಾಗಿತ್ತು. ಇಡೀ ವ್ಯವಸ್ಥೆ ಅಲ್ಲಿ ಪಾತ್ರವಾಗ್ತಾ ಇತ್ತು, ಅದರಲ್ಲಿ ಪಾರ್ಟ್ ಆಫ್ ದಿ ದಟ್ ಕರಪ್ಷನ್ ಪ್ರೋಸೆಸ್. ಇಡೀ ವ್ಯವಸ್ಥೆ ಒಬ್ಬ ಸಣ್ಣ ಗುಮಾಸ್ತನ ಮಟ್ಟದಿಂದ ಹಿಡಿದು ನೀವು ರಾಜ್ಯದ ಚುಕ್ಕಾಣಿ ಹಿಡಿದವ್ರವರೆಗೂ ಅದು ಒಂದು ಫ್ಲೋ ಇತ್ತು. ಈ ಫ್ಲೋನ ಇಟ್ಕೊಂಡ್ಬಿಟ್ಟು ನಾನು ಆ ಕಥೆನ ಹೆಣಿತೀನಿ ನಾನು. ಅದರಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಒಂದು ಇದಾಗತ್ತೆ. ಅರ್ಜುನ್ ಸರ್ಗೆ ನಾನು ಅವ್ರ ಆಫೀಸಲ್ಲೇ ರೀಡಿಂಗ್ ಕೊಟ್ಟೆ. ಅರ್ಜುನ್ ಅವರು ಪೂರ್ತಿ ರೀಡಿಂಗ್ ಕೇಳಿ ಅವ್ರಿಗೆ ಒಳ್ಳೆ ದೊಡ್ಡ ಸಿನಿಮಾ ಆಗುತ್ತೆ ಮುರಳಿ, ಇದು ನಂದು ಮೊದಲ ಒನ್ ಅಂತ ಒಂದು ಸಿನಿಮಾ ನಾನು ಮಾಡಿದ್ದೆ, ಆ ಕ್ಯಾಟಗರಿ ಸಿನಿಮಾ ಆಗುತ್ತೆ ಸೆಕೆಂಡ್ ಹಾಫಲ್ಲಿ ಇದು. ಆದರೆ ಕರ್ನಾಟಕ ಮೈನಿಂಗ್ ಮ್ಯಾಟ್ರ್ ನೀವು ಇಟ್ಟಿದ್ದಿರಲ್ಲ ಅದು ತಮಿಳ್ನಾಡಲ್ಲಿ ಅಷ್ಟಿಲ್ಲ, ಅದು ತಮಿಳ್ನಾಡಲ್ಲಿ ಐರನ್ ಓರ್ ಮೈನಿಂಗು ಮೈನ್ಸ್ ಇಲ್ಲ, ಅಲ್ಲಿ ಇಲ್ಲಿ ಮರಳು ಮಾಫಿಯಾ ಇದೆ ಆ ಥರ ಅಂತ ಹೇಳಿದ್ರು. ತಮಿಳ್ನಾಡಲ್ಲಿ ಮರಳು ಮಾಫಿಯಾ ಇದೆಯಂತೆ, ಇಷ್ಟೇ ಡೇಂಜರಸ್ ಆಗಿ. ಅಲ್ಲಿನು ಮರಳು ಮಾಫಿಯಾ ಮರಳುಗಳ ಕೊಲೆಗಳು ಏನೇನೋ ಇದೆ ಇಲ್ಲಿದೆ ಅಂತ. ಬಟ್ ಆಂಧ್ರಾಗೂ ಇದು ಆಗುತ್ತೆ, ಆಂಧ್ರದಲ್ಲೂ ಐರನ್ಓರ್ ಮೈನ್ಸ್ ಇದೆ, ಕರ್ನಾಟಕಕ್ಕೂ ಇದೆ. ತಮಿಳ್ನಾಡು ಪೋರ್ಷನ್ಗೆ ಒಂದು ಏನೋ ಬೇರೆ ಒಂಚೂರು ಮಾಡ್ಕೋಬೇಕು, ಬಟ್ ಇದು ಆ ಥರ ಸಿನಿಮಾ ಆಗುತ್ತೆ. ನಿಮಗೆ ಎಷ್ಟು ದಿವಸ ಬೇಕಾಗುತ್ತೆ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿಕೊಂಡು? ಪಕ್ಕ ನನಗೆ
ಫಿಕ್ಸ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಸರ್, ಒಂದು 35-40 days ನಾನು ಕೂತ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಬಿಡ್ತೀನಿ, ಹಾಗಾದ್ರೆ ನಾನೇ ಬೆಂಗಳೂರಿಗೆ ಬಂದ್ಬಿಡ್ತೀನಿ, ಅಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಫೈನಲ್ ಮಾಡ್ಬೋಣ. ಸೊ ಈಗ ಅದು ಆ ಥರ ಅಲ್ಲಿ ಒಂದು ಮೆಡ್ರಾಸಲ್ಲಿ ಒಂದು ತೀರ್ಮಾನ ಆಗುತ್ತೆ ಅರ್ಜುನ್ ಸರ್ ಆಫೀಸ್. ತಿರುಗಿ ಒಂದು ಓಕೆನಪ್ಪ, ನಾನು ಅಂದ್ಕೊಂಡಿದ್ದೆ ಲವ್ ಸಬ್ಜೆಕ್ಟ್ ಮಾಡಬೇಕು ಅಂತ, ಆ್ಯಕ್ಷನ್ನೇ ಬರ್ತಿದೆ ಮತ್ತು ಅದು ಸ್ವಂತ ಇಮೇಜೆಲ್ಲ ಬಿಡು, ಇನ್ನೇನು ಅಟ್ಲೀಸ್ಟ್ 4 languages ಅನ್ನೋದು ಒಳ್ಳೆ ವಿಷಯನೇ ಅಲ್ವಾ, ಅಟ್ಲೀಸ್ಟ್ 3 languages 4 languages ಅಂದರೆ ಓಕೆ ಸೌತ್ ಇಂಡಿಯನ್ ಡೈರೆಕ್ಟ್ ಆಗ್ತೀನಿ ಅಂತ. ನಂಗೆ ಮತ್ತೆ ನೋಡಿ ಆವಾಗ ನನ್ನನ್ನು ಅದು ಎತ್ಕೊಂಡು ಹೋಗಿ ಅಲ್ಲಿ ಇಡುತ್ತೆ. ಸೊ ನಾನು ಎಲ್ಲ ಒಪ್ಪಿಕೊಂಡು ನಾವು ಕಾರಲ್ಲಿ ವಾಪಸ್ಸು ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಈ ವೇಲೂರು ಹೊಸೂರು ಆ ಕಡೆ ಎಲ್ಲ ಬರ್ತಾ ಇರ್ಬೇಕಾದ್ರೆ ನನಗೆ ಒಂದು ಫೋನ್ ಬರುತ್ತೆ, ಆರತಿ ಚಾಬಿ ಅದು ಫೋನ್ ಬರುತ್ತೆ. ಓ ಎಲ್ಲ ಏನು ತುಂಬ ದಿವಸ ಆದಮೇಲೆ ಫೋನ್ ಮಾಡ್ತಿದ್ದಾಳಲ್ಲ ಸಂತ ಆದಮೇಲೆ ಮಾಡಿರಲಿ, ಆ ಟೈಮಲ್ಲಿ ಮಾಡ್ತಿದ್ಲು, ಅವ್ರನ್ನ ನಾವು ಕರಿಬೇಕು ಅಂತಿದ್ವಿ, ಅದು ಆಗಲಿಲ್ಲ 50-day ಫಂಕ್ಷನ್ಗೆ. ಸೊ ಏನಮ್ಮ ಏನು ವಿಷಯ ಅಂತ ಕೇಳ್ತೀನಿ, ಈ ಥರ ಒಂದು ಪಿಕ್ಚರ್ ಆಫರ್ ಬಂದಿದೆ ನನಗೆ ಬೆಂಗಳೂರಲ್ಲಿ ರಾಮು ಅಂತ ಪ್ರೊಡ್ಯೂಸರು, ಹೆಂಗೆ ಅವರು ಅಂತ ಕೇಳಿ ಪಕ್ಕದಲ್ಲೇ ಕೂತಿದ್ದಾರೆ ಅವರು. ಏ ಒಳ್ಳೆ ಪ್ರೊಡ್ಯೂಸರಮ್ಮ, ದೊಡ್ಡ ಪ್ರೊಡ್ಯೂಸರು, ಅವ್ರಿಗೆ ಹೆಸರೇನೆ ಕೋಟಿ ರಾಮು ಅಂತ ಹೆಸರು ಅಂತ ಹೇಳ್ತೀನಿ. ಹೀರೋ ಯಾರು ಅಂತ ನಾನು ಕೇಳಿದೆ. ಉಪೇಂದ್ರ ಹೀರೋ ಅಂತಂದರು. ಹೌದಾ, ಹೆಂಗೆ ಉಪೇಂದ್ರ ಹೆಂಗಿದ್ದಾರೆ? ಇಲ್ಲ ಅವರು ಸೂಪರ್ ಸ್ಟಾರ್ ಅಮ್ಮ, ನೀನು ಅವ್ರ ಜೊತೆ ಮಾಡಮ್ಮ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಫೋನ್ ಇಟ್ಬಿಟ್ಟು, ಸರ್ ಏನು ಸರ್ ಉಪೇಂದ್ರ ಪಿಕ್ಚರ್ ಮಾಡ್ತಿದ್ದೀರಾ ಅಂತ ಕೇಳಿದೆ. ಹಾಂ ಹೌದು ಮುರಳಿ ಅವರೇ, ಅದೊಂದು ಡೆವಲಪ್ಮೆಂಟ್ ಆಗಿದೆ. ರಜನಿ ಅಂದ್ಬಿಟ್ಟು ಒಂದು ಸಿನಿಮಾ ಟೀಮ್ ಥ್ರಿಲ್ಲರ್ ಮಂಜು ಡೈರೆಕ್ಟ್ ಮಾಡ್ತಿದ್ದಾರೆ, ಅದು ಬಿಡಿ ಮೈಸೂರಲ್ಲಿ ಒಂದು ಶೆಡ್ಯೂಲ್ ಶೂಟಿಂಗ್ ಮಾಡ್ಕೊಂಡು ಬಂದುಬಿಡ್ತೀನಿ, ನೀವು ಈ ಪಾಠಕ್ಕೆ ಇದನ್ನು ರೆಡಿ ಮಾಡಿಬಿಡಿ ಅಂತ ಅವರು ಅಂತಾರೆ. ಸರಿ ಓಕೆ, ಏನು ನಮಗೇನು ನಮ್ಮದು ಟ್ರ್ಯಾಕು ಹೆಂಗೆ ಹಿಂಗಿದೆ ಅದು ಯಾರು ಹೋಗ್ತಾರೆ, ಎರಡೆರಡು ಸಿನಿಮಾ ಮಾಡ್ಬೋದು ಅವ್ರ ಕೆಪಾಸಿಟಿ ಇರೋರು. ನಾನು ಬೆಂಗಳೂರಿಗೆ ಬಂದು ಮತ್ತು ನಾವು ಒಂದು 4 ಜನ 3-4 ಜನ ಕೂತ್ಕೊಂಡು ನಾನು ಈಗ ಅದು ಅರ್ಜುನೀಕರಣ ಮಾಡ್ತೀನಿ ಕಥೆನ. ಅರ್ಜುನ್ಗೆ ಮತ್ತು ಸೌತ್ ಇಂಡಿಯಾ ಲೆವೆಲ್ಗೆ ಹೆಂಗೆ ಬೇಕು ಅಂತ ಅದು ನಮ್ಮದು ಗ್ರ್ಯಾಂಡಾಗಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾ ಬರ್ತೀನಿ. ಇಲ್ಲೇನಾಗತ್ತೆ, ಆಂಧ್ರದಲ್ಲಿ ತಮಿಳ್ನಾಡು ಕರ್ನಾಟಕದಲ್ಲಿ ಈ ಐರನ್ ಓರ್ ಮೈನ್ಸ್ ನಾನು ಓಡಾಡ್ತಾ ಇದ್ನಲ್ಲ, ಅದು ತುಂಬ ನನಗೆ ಹೆಲ್ಪ್ ಆಗುತ್ತೆ ಅಲ್ಲಿ ಆ ಕತೆ ಮಾಡಬೇಕಾದ್ರೆ. ಅದು ಹೆಂಗೆ ಅಫಿಷಿಯಲ್ ಲೆವೆಲಲ್ಲಿ ಹೆಂಗೆ ಅದರಲ್ಲಿ ಕರಪ್ಷನ್ ಆಗುತ್ತೆ, ಪೊಲಿಟಿಕಲ್ ಲೆವೆಲಲ್ಲಿ ಹೆಂಗೆ ಕರಪ್ಷನ್ ಆಗುತ್ತೆ, ಆಮೇಲೆ ಲೋ ಲೆವೆಲ್ ಲೀಡರ್ ಕರಪ್ಷನ್ ಎಷ್ಟಾಗುತ್ತೆ, ಆಮೇಲೆ ಅಂಡರ್ ವರ್ಲ್ಡ್ ಇದಕ್ಕೆ ಹೆಂಗೆ ಲಿಂಕ್ ಆಗುತ್ತೆ. ಅಂಡರ್ ವರ್ಲ್ಡು ಎಲ್ಲಿ ದುಡ್ಡಿರುತ್ತೋ ಅಲ್ಲಿದ್ದೇ ಇರುತ್ತೆ, ಅದು ಒಂದು ಶ್ರೀರಕ್ಷೆ ಆಗಿರುತ್ತೆ, ಇಲ್ಲಾಂದರೆ ಅದೇ ಅದನ್ನು ಎತ್ಕೊಂಡು ಹೋಗ್ತಾ ಇರುತ್ತೆ. ಐರನ್ ಓರ್ ಫೀಲ್ಡಲ್ಲಿ ನಾನು ಭಾಳ ಕಡೆ ನೋಡಿದ್ದೆ, ಭಾಳ ಮೆಟೀರಿಯಲ್ಗಳು ಅಂಡರ್ ವರ್ಲ್ಡ್ ಡಾನ್ಗಳಿಗೆ ಸೇರಿದ್ದು, ಹಂಗಂತ ಹೇಳೋರು ನಮಗೆ ಇದು ಇಂಥವ್ರಿಗೆ ಸೇರಿದ್ದು ಇದು ಇಂಥವ್ರಿಗೆ ಸೇರಿದ್ದು ಇಂಥ ಅವರೆಲ್ಲ ಇಲ್ಲಿವೇ ಇಲ್ಲ, ಅವ್ರ ಹೆಸರು ಮೆಟೀರಿಯಲ್ಲಿರೋದು ಅಂದರೆ ನೋಡ್ಕೊಳ್ಳಿ ನಿಮಗೆ ಎಂಥ ವ್ಯಾಪಕವಾದ ಒಂದು ನೆಟ್ವರ್ಕ್ ಅದೊಂದು. ಗಾಂಧಿನಗರದಲ್ಲಿ ನಾನು ಮೀಟ್ ಮಾಡ್ತಾ ಇದ್ದೆ ಐರನ್ನವ್ರಿಗೆ ಸಂಬಂಧಪಟ್ಟಂಗೆ ಭಾಳ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ರೂಮ್ಗಳಲ್ಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ಅದರಲ್ಲಿ. ಅದು ಈ ಬೆಂಗಳೂರಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಗಾಂಧಿನಗರದಲ್ಲಿ ಸಿನಿಮಾ ಮಾಡ್ತಿರೋದು 10% ಇರ್ಬೋದು ಅಷ್ಟೆ. 10-20% ಜನ ಮಾತ್ರ ಸಿನಿಮಾ ಬಗ್ಗೆ ಅಲ್ಲಿ ಮಾತಾಡೋರು ಇರ್ತಾರೆ. ಸಿನಿಮಾ ಏ ಥರ ವಿಚಾರಗಳು ತುಂಬ ಇದೆ ಗಾಂಧಿ ನಗರದಲ್ಲಿ. ರಿಯಲ್ ಎಸ್ಟೇಟ್ ಇದೆ, ಐರನ್ ಓರ್ ಇದೆ, ಆಮೇಲೆ ಮಾಯಾ ಬಜಾರ್ ಇದೆ, ನಿಮ್ಗೆ ಅವತ್ತು ಹೇಳಿದ ಮಾಯಾ ಬಜಾರ್ಗಳಿದೆ. ಸೊ ಇವೆಲ್ಲ ಎಲ್ಲ ಕೂತ್ಕೊಂಡು ಒಂದು ಒಳ್ಳೆಯ ಕಥೆನ ಹಣಿತಾ ಬರ್ತೀನಿ, ಒಂದು ಚೆನ್ನಾಗಾಗತ್ತೆ ಅದು ಕಥೆನೂ ತುಂಬ ಚೆನ್ನಾಗಾಗ್ತಾ ಬರ್ತಾ ಇದೆ. ಇವರು ಒಂದು 20 ದಿನ ಶೂಟಿಂಗ್ ಮುಗಿಸ್ಕೊಂಬರ್ತಾರಪ್ಪ, ಯಾವುದು ರಜನಿದು ಮೈಸೂರಲ್ಲಿ 20 ದಿನ ಶೂಟಿಂಗ್ ಮುಡಿಸ್ಕೊಂಬಂದ್ಬಿಟ್ಮೇಲೆ ಅವರು ಒಂದು 2-3 ದಿನ ಆದಮೇಲೆ ಏನು ಹೇಳಲ್ಲ, ಸರ್ ಒಂದು ಸಲ ಕತೆ ಕೇಳಿಬಿಡಿ ಅರ್ಜುನ್ ಅವ್ರಿಗೆ ಹೋಗಿ ಹೇಳ್ಬಿಡೋಣ ಸರ್, ಯಾಕೆಂದರೆ ನನಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕಾಗಿತ್ತು, ನೆಕ್ಸ್ಟ್ ಲೆವೆಲ್ಗೆ ಹೋಗಲೇಬೇಕು, ಇದು ಹಿಂಗೆ ಇದ್ದರೆ ಆಗಲ್ಲ ಅಂತ ಹೇಳ್ತೀನಿ ನಾನು. ಆಗ ಅವರು ಆಯಿತು ನಾಳೆ ಕೂತ್ಕೊಂಡು ಕೇಳೋಣ ಅಂತ ಮಾಲಶ್ರೀ ಮೇಡಮ್ ಬರ್ತಾರೆ ಅವತ್ತು. ಮಾಲಶ್ರೀ ಮತ್ತು ರಾಮು ಅವರು ಕೂತ್ಕೊಂಡು ನಾನು ನನ್ನ ಫ್ರೆಂಡ್ ಒಬ್ಬನೇ ಕೂಡಿಸಿಟ್ಟು ರೆಕಾರ್ಡ್ ಮಾಡಿಸಿದ್ದೀನಿ ನಾನು, ಅದು ರೀಡಿಂಗು ಕ್ಯಾಸೆಟ್ ಇತ್ತು ಅವಾಗ, ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡಿಸಿದ್ದೀನಿ, ಫುಲ್ ರೀಡಿಂಗ್ ಕೊಡ್ತೀನಿ ನಾನು ಪಿಕ್ಚರ್ ಪೂರ್ತಿ. ಆ ಪಿಕ್ಚರ್ ಫುಲ್ ಕೇಳಿ ಮಾಲಾಶ್ರೀ ಅವ್ರು ಹೆಂಗೆ ಫಿದಾ ಆಗ್ತಾರೆ ಅಂದರೆ ಏನು ಕಾಣಿಸುತ್ತೆ ಪಿಕ್ಚರಲ್ಲಿ ನಾನು ಕೇಳಿದೆ ಅವ್ರಿಗೆ, ಅವ್ರು ಏನು ಕಾಣಿಸ್ತದೆ ಪಿಕ್ಚರಲ್ಲಿ. ನನಗೆ ಪ್ರತಿ ಸೀನಲ್ಲೂ ಅರ್ಜುನ್ 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 ಇದೇ ಥರ ಅವ್ರು ಹೇಳಿದ್ದಾರೆ, ಇದೇ ಕಾಣಿಸ್ತಾ ಇದೆ ನನಗೆ, ಭಾಳ ಚೆನ್ನಾಗಿ ಒಳ್ಳೆ ಆ ಗುಂಗಲ್ಲೇ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ಅರ್ಜುನ್ ಅರ್ಜುನ್ ಅಂದರೆ ಈ ಹೀರೋ 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 ಅಂತಲೇ ನಾನು ಸಿನಿಮಾ ಕಮರ್ಷಿಯಲಾಗಿ ಮಾಡ್ಬೇಕಾದ್ರೆ ಹೀರೋನೇ ಅಲ್ಲಿ ಡಾಮಿನೇಟ್ ಆಗಬೇಕು. ಸೊ ಅದಾದಮೇಲೆ ಏನಾಗುತ್ತೆ, ಒಂದು 10 ನಿಮಿಷ ಬಿಟ್ಟು ಅವರು ಹೋಗ್ತಾರೆ ಮಲಶ್ರೀ ಅವರು, ಆಮೇಲೆ ಇವರು ಫುಲ್ಲು ಪ್ಲೇಟು ತಿರುಗಿಸ್ಬಿಡ್ತಾರೆ. ಯಾರು? ರಾಮು ಅವರು. ಹಾಂ, ಅದು ಏನು ವಿಶೇಷ ಏನಿಲ್ಲ ಅದು ಕತೆ. ಆಮೇಲೆ ಅದು ಮೈನು ಐರನ್ ಅವರು ಇದೆಲ್ಲ ಎಲ್ಲೋ ಬಳ್ಳಾರಿಲಿ ಮಾತ್ರ ಅಷ್ಟೇ, ಅದು ಕರ್ನಾಟಕ ಸ್ಟೇಟ್ ಲೆವೆಲಲ್ಲಿ ಅದು
ಯಾರಿಗೂ ಗೊತ್ತಾಗಲ್ಲ, ಯಾವುದೋ ಒಂದು ಏರಿಯಾ ಸಿನಿಮಾ ಆಗ್ಬಿಡುತ್ತೆ ಸರ್, ಇನ್ನು 3 ತಿಂಗಳು ಕಾಯಿರಿ ಸರ್, ದಿಸ್ ಬಿಕಮ್ಸ್ ಹಾಟ್ ನ್ಯೂಸ್. ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ದಿಸ್ ಬಿಕಮ್ಸ್ ಹಾಟ್ ನ್ಯೂಸ್ ಸರ್, ವಿಧಾನಸೌಧದಲ್ಲಿ ಗಲಾಟೆ ಆಗುತ್ತೆ ಸರ್, ನನಗೆ ಗೊತ್ತು ಈ ಸಿನಿಮಾ ಏನಾಗುತ್ತೆ, ಈ ಸಬ್ಜೆಕ್ಟ್ ಏನಾಗುತ್ತೆ ಅನ್ನೋದು ನನಗೆ ಗೊತ್ತು ಸರ್, ಇನ್ನೊಂದು 2-3 ತಿಂಗಳಲ್ಲಿ ವಿಧಾನಸೌಧದಲ್ಲಿ ದೊಡ್ಡ ಗಲಾಟೆ ಆಗುತ್ತೆ ಸರ್, CBI ಲೆವೆಲ್ ಗಲಾಟೆ ಆಗುತ್ತೆ ಸರ್, ಇದು ಅಷ್ಟು ಅಲ್ಲಿ ನಡೀತಾ ಇದೆ ಸರ್, ಈ ಇಷ್ಟೆಲ್ಲ ಹೇಳ್ತೀನಿ ಸರ್. ಇಲ್ಲ, ನಾನೊಂದು 2-3 ಜನಕ್ಕೆ ಹೇಳಿದೆ, ಏನಂತ ವಿಶೇಷ ಅಲ್ಲ ಅಂದರು. ಶೂಟಿಂಗ್ ಹೋಗೋಕೆ ಮುಂಚೆ ದಾರಿಲಿ ಬರ್ಬೇಕಾದ್ರೆ ಅರ್ಜುನ್ ಓಕೆ ಮಾಡಿ, ಇವ್ರು ಓಕೆ ಮಾಡಿ, ಓ ಇಲ್ಲ ಹಿಂಗೆ ಮಾಡ್ಬಿಡೋಣ, 3 ಲ್ಯಾಂಗ್ವೇಜ್ ಮಾಡ್ಬಿಡೋಣ, 3 ಲ್ಯಾಂಗ್ವೇಜಲ್ಲಿ ಪೂಜೆ ಹಾಕೋಣ ಅಂದರು. ಕರ್ನಾಟಕದಲ್ಲೂ ಪೂಜೆ ಹಾಕೋಣ, ತಮಿಳ್ನಾಡಲ್ಲೂ ಪೂಜೆ ಹಾಕೋಣ, ಹೈದ್ರಾಬಾದಲ್ಲೂ ಪೂಜೆ ಹಾಕೋಣ, ಆ್ಯಕ್ಷನ್ ಬ್ಲಾಕ್ಗಳು ಮಾತ್ರ ನಾವು ಒಂದೇ ನೆಗೆಟಿವ್ ಮಾಡ್ಕೊಳ್ಳೋಣ, ಕಾಮಿಡಿಗೆ ನಾವು ಪ್ಲ್ಯಾನು ಅಲ್ಲಿ ಒಡವೆಲು ಯಾರನ್ನಾರು ಹಾಕೋಣ, ಇಲ್ಲಿ ಅಲ್ಲಿನ ಯಾರನ್ನಾರು ಹಾಕೋಣ, ಈ ಲೆವೆಲ್ಗೆಲ್ಲ ಮಾತಾಡ್ಕೊಂಬಂದಿದ್ದೀವಿ ದಾರಿಲಿ. ಅದೇ ಕಥೆನೇ ಇವತ್ತು ನೋಡಿದ್ರು ಏನೂ ಇಲ್ಲ ಅಂತಾರವರು. ನಾನೇ ಮಿಸ್ ಹೊಡಿ ತಗೊಂಡ್ಬಿಡ್ತು, ಏನಕ್ಕೆ ಹಿಂಗಾಗಾಯಿತು ಅಂತ. ಮತ್ತೆ ಆಗಿತ್ತು ಸಂತ ಆಗಿ ಒಂದು 2-3 ವರ್ಷ ಆಗೋಗ್ಬಿಡ್ತು, 2 ವರ್ಷ ಆಗೋಗ್ಬಿಡ್ತು. ಇವೊಂದು ಸಂತ ಆದಮೇಲೆ ನಿಮಗೆ ಗ್ಯಾಪ್ ಕೊಟ್ಟರು ಒಳ್ಳೇದೇ ಅಂತ ಅಂದ್ಕೊಂಡ್ರು, ಒಳ್ಳೆ ಸಿನಿಮಾ ಮಾಡಿದ್ರೆ ಅದು ಒಳ್ಳೇದೇ. ಅದು ಈಗ ಏನು ಅರ್ಜುನ್ ಸಿನಿಮಾ ನಾನು ಮಾಡಿದ್ದೆ ಅಂದರೆ 2-3 ವರ್ಷ ಅದು ಜನಗಳಿಗೆ ಅದು ಏನೋ ಅನ್ಸಲ್ಲ, ಇದಕ್ಕೆ ರೆಡಿ ಮಾಡ್ಕೊತಿದ್ರು ಅನ್ಸುತ್ತೆ. ಏನೂ ಮಾಡಲಿಲ್ಲ ಅಂತಂದಾಗ ಏನಾಗುತ್ತೆ ಜನಕ್ಕೆ, ಅಷ್ಟೇ ಕಣ ಫ್ಲೂಕ್ ಅನ್ಕೋತಾರೆ. ಸೊ ಹಂಗಾಯಿತು, ಆಮೇಲೆ ಕೊನೆಗೆ ಅಲ್ಲಿಗೆ ಅದು ಡ್ರಾಪ್ ಓಕೆ ಅನ್ನೋ ಥರ ಮಾತಾಡ್ಬಿಟ್ಟು ನನಗೆ ಬಂದೆ, ನನಗೆ ಅಪ್ಸೆಟ್ ಆಗೋಗ್ಬಿಡ್ತು. ಏನೇ ಎಲ್ಲಿ ಮಿಸ್ಟೇಕ್ ಹೊಡಿತು, ಕೆಲವುಗಳು ಅಗೋಚರವಾಗಿ ಕಾಣಿಸ್ತಾ ಇತ್ತು, ಸರಿ ಬಿಟ್ಬಿಟ್ಟೆ. ಆಮೇಲೆ ಒಂದು ವಾರ ಆದಮೇಲೆ ಅವರು ಏನೋ ಉಪೇಂದ್ರ ಅವ್ರ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಒಂದು ಹೈ ಬೆಂಗಳೂರಲ್ಲಿ ಬಂತು. ಯಾವುದು ರಾಮು ಅವ್ರ ರಚನೆ ಬಿಟ್ಟು ಮತ್ತೆ ರಚನೆ ಡೈರೆಕ್ಷನ್, ಅದು ಥ್ರಿಲ್ಲರ್ ಮಂಜು. ಅದೇ ಗೊತ್ತಾಯ್ತು. ಈಗ ಸೂಪರ್ ಬಂತಲ್ಲ ಸರ್, ಇದು ಉಪೇಂದ್ರ ಉಪೇಂದ್ರ ಅವ್ರ ಡೈರೆಕ್ಷನ್ನು ರಾಮು ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಥರ ಒಂದು ನ್ಯೂಸ್ ಬಂತು. ಆಮೇಲೆ 1 ತಿಂಗಳಲ್ಲಿ ಅದು ಹೊಟ್ಟೋಯ್ತು, ಮುಗೀತು ಅಷ್ಟೆ ಅಲ್ಲಿಗೆ. ಆಮೇಲೆ ನನಗೇನಾಯ್ತು, 1 ತಿಂಗಳು ಬಿಟ್ಕೊಂಡು ಅರ್ಜುನ್ ಅವ್ರು ಬೆಂಗಳೂರಿಗೆ ಬಂದಿದ್ದರು, ಆಕಾಶ ಆಡಿಯಲ್ಲಿ ಅರ್ಜುನ್ ಅವ್ರು ಬಂದಿದ್ದರು. ಅವ್ರು ಅವ್ರ PA ನನಗೆ ಪದೇ ಪದೇ ಫೋನ್ ಮಾಡ್ತಾಯಿದ್ರು, ಅರ್ಜುನ್ ಅವ್ರ PA ಪದೇ ಪದೇ, ರಾಮಕೃಷ್ಣ ನಂಗೆ ಫೋನ್ ಮಾಡಿ ಸರ್, ನಿಮ್ಮ ಸಬ್ಜೆಕ್ಟು ಹೀರೋಗಾರಿಕೆ ಭಾಳ ಇಷ್ಟ ಆಗಿದೆ ಹೀರೋಗಾರಿಗೆ, ನೀವು ಯಾರಾದರೂ ಒಂದು ಪ್ರೊಡ್ಯೂಸರ್ನ ನೀವು ಕರ್ಕೊಬನ್ನಿ, ನೀವು 1-1.5 ಕೋಟಿ ಆಗೋರು ಕರ್ಕೊಂಬನ್ನಿ, ಮಿಕ್ಕಿದ ಫೈನಾನ್ಸ್ ಎಲ್ಲ ನಾನು ಇಲ್ಲ ಅರೇಂಜ್ ಮಾಡ್ಕೊಡ್ತೀನಿ. ಅವ್ರಿಗೆ ಕತೆಗಳು ಓಕೆ ಹಾಕೋದೇ ಕಷ್ಟ, ನಿಮ್ಮ ಕತೆ ಓಕೆ ಆಗಿದೆ, ನಿಮ್ಮದ್ರ ಬಗ್ಗೆ ಹೇಳಿದಾರೆ ನನಗೆ ಅಂತ ಅವನು ಒಂದು 5-6 ಸಲ ನನಗೆ ಹೇಳ್ತಾನೆ. ಬಟ್ ನನಗೆ ಇಲ್ಲಿ 1.5 ಕೋಟಿ ಹಾಕೋರು ಯಾರು, 1-1.5 ಕೋಟಿ ಹಾಕಿದ್ರು ಅವನು ದೊಡ್ಡ ಪಿಕ್ಚರ್ಗೆ ಪ್ರೊಡ್ಯೂಸರ್ ಅಂದಾಗ ಅವನು ಬರ್ಡನ್ ತಗೊಳಕ್ಕೆ ರೆಡಿ ಇರಬೇಕು ಅಂದರೆ ಅಲ್ಲಿ ಫೈನಾನ್ಸ್ ತಾನೇ ಕೊಡಿಸ್ತಾರೆ ಅವರು. ಸೊ ಇಲ್ಲಿ ಏನಾಗೋಯ್ತು ಅಂತಂದರೆ, ನನಗೆ ತೆಲುಗು ತಮಿಳ್ ಪಿಕ್ಚರ್ ಮಾಡೋಕ್ಕೆ ರೆಡಿ ಇರೋ 1.5 ಕೋಟಿ ಹಾಕೋರು ಸಿಗಲಿಲ್ಲ ಅಲ್ಲಿ. ಇದು 3 ಲ್ಯಾಂಗ್ವೇಜ್ ಅಲ್ವಾ, 3 ಪಿಕ್ಚರು ಅಂದರೆ ಏನಾಗುತ್ತೆ ಅಂದರೆ ಸರ್, ಈಗ 1.5 ಕೋಟಿ ಅನ್ನೋದು ಕೆಲವರಿಗೆ ಈಸಿ ಅನ್ನೋ ಅಮೌಂಟ್, ಆದರೂ ಫೈನಲಿ ಆ ಸಾಲ ಎಲ್ಲ ಬಂದು 6 ಕೋಟಿಗೆ ಬಂದಿಲ್ಲ, ಅದನ್ನು ಅವ್ನು ಕ್ಲಿಯರ್ ಮಾಡ್ಕೋಬೇಕಲ್ಲ, ಆ ರಿಸ್ಕ್ ತಗೊಳಕ್ಕೆ ಅವ್ನಿಗೆ ಧೈರ್ಯ ಬೇಕಲ್ಲ. ನೀವು ಯಾರನ್ನ ಅಪ್ರೋಚ್ ಮಾಡಿದ್ರ, ಮಂಜು ಈ ಥರ ಯಾರನ್ನ? ಇಲ್ಲ, ಮಂಜು ಅಂತವ್ರನ್ನ ಅಪ್ರೋಚ್ ಮಾಡಲಿಲ್ಲ, ಬೇರೆಯವ್ರು ಒಂದು 4-5 ಜನ ನಾನು ಅಪ್ರೋಚ್ ಮಾಡಿದೆ. ಇಲ್ಲ, ತೆಲುಗು ತಮಿಳು ಎಲ್ಲ ಬೇಡ, ಬರೀ ಕನ್ನಡಕ್ಕೆ ಅಷ್ಟೇ ನಾವು ಮಾಡೋಕ್ಕಾಗೋದು, ಆ ಥರ ಅಂತ ಆಗೋಗ್ಬಿಡ್ತದು. ಸೊ ಅದಕ್ಕೆ ನನಗೆ ಸಿಕ್ಕಲಿಲ್ಲ. ಅವನು ಮಾಡ್ತಾಯಿದ್ದ, ಪದೇ ಪದೇ ಮಾಡ್ತಾಯಿದ್ದ. ಆಮೇಲೆ ಆಕಾಶವಾಡಿಯಾಗ ಒಂದ್ಸಲ ಅರ್ಜುನ್ ಅವ್ರು ಬಂದಿದ್ದರು, ಯಾವುದಕ್ಕೂ ನಾನು ಹೋಗಿದ್ದೆ. ಆಗ ಅರ್ಜುನ್ ಅವ್ರ ಹತ್ರ ಮಾತಾಡಿದೆ, ಏನು ಸರ್ ಏನಾಯಿತು ಅದಕ್ಕೆ ಆ್ಯಕ್ಚುಲಿ ಫ್ಯಾಕ್ಟಲ್ಲಿ ಏನಾಯಿತು ಮುರಳಿ, ಏನಾಯಿತು ಯಾಕೆ ಏನಾಗಲಿಲ್ಲ ಅದು ಅಂತ ಕೇಳಿದ್ರು. ನನ್ನ ಸರ್ ಹಿಂಗೆಲ್ಲ ಆಯಿತು ಅಂತ ನಾನು ಹೇಳಿದೆ. ಓಹೋ ಹಂಗ. ಆಮೇಲೆ ಈ ಅರ್ಜುನ್ ಅವರು ಒಂದು ಇದಿತ್ತಂತೆ, 3 ಲ್ಯಾಂಗ್ವೇಜ್ ಪೂಜೆ ಅಂದರೆ ಒಂದು ಪೇಮೆಂಟ್, ಅವ್ರದ್ದು 1 ಲ್ಯಾಂಗ್ವೇಜ್ ಪೂಜೆ ಅಂದರೆ ಒಂದು ಪೇಮೆಂಟ್. ಅದರ ವಿಷಯ ಒಂದು ಸ್ವಲ್ಪ ಹೇಳಿದ್ರು ಅವರು. ಇವ್ರದ್ದು ರೇಟು ಅವ್ರದ್ದು ರೇಟು ತುಂಬ ವ್ಯತ್ಯಾಸ ಬರ್ತಾ ಇತ್ತು ಅಂತ. ಅಂದರೆ 1 ಲ್ಯಾಂಗ್ವೇಜ್ಗಾದರೆ ಓಕೆ, ಅಥವಾ 2 ಲ್ಯಾಂಗ್ವೇಜ್ ಆದರೆ, 3 ಲ್ಯಾಂಗ್ವೇಜಲ್ಲಿ ಸ್ಟ್ರೈಟ್ ಪೂಜೆ ಹಾಕ್ಬೇಕು ಅಂತಿದ್ದಿದ್ದು. ಸೊ ಹಿಂಗಾಗಿ ಅದು ಅವ್ರು ಆಮೇಲೆ ಅಮೌಂಟ್ ಕೊಡೋಕ್ಕೆ ಅವ್ರು ರೆಡಿ ಇಲ್ಲ ಅಂತ ಈ ಥರ ಏನೇನೋ ಆಗಿ ಮತ್ತೆ ನೋಡ್ರೆ ಇಲ್ಲಿ ಯಾವುದೋ ಇನ್ನೊಂದು ಪಿಕ್ಚರ್ ಮಾಡೋಕ್ಕೆ ಅವ್ರದ್ದು ನ್ಯೂಸ್ ಬಂತಲ್ಲ ಐ ಬೆಂಗಳೂರಲ್ಲಿ, ಇವೆಲ್ಲ ಥರ ಸಮಾಗಮವೋ ಏನೋ ಅನ್ನಂಗೆ ಅದು ಬಿದ್ದಾಗ್ಬಿಡ್ತು. ಸೊ ನನಗಿದು ಏನು ಮುಗಿಲಿಲ್ಲಲ್ಲ ಕತೆ, ಇದು ಏನಿದು ಒಂದು ಸಿನಿಮಾ ಇಟ್ಕೊಟ್ಟು ಮತ್ತೆ ಕಸಿ ಕತೆ ಮುಗಿಲಿಲ್ವಲ್ಲ ಅಂತ ನನಗೆ ಒಂಥರ ಸೆಮಿ ಡಿಪ್ರೆಷನ್ ಥರ ಆಯಿತು. ಮತ್ತು ಇನ್ನು ಯಾರನ್ನ ಮೀಟ್ ಮಾಡೋದು ವೇಸ್ಟು ಕನ್ನಡ ಇಂಡಸ್ಟ್ರಿಲು ಅಂತೇಳಿ ಸ್ವಲ್ಪ ಹಂಗೇ ನಾನು ಆಧ್ಯಾತ್ಮದ ಕಡೆ ತಿರುಗೋಕ್ಕೆ ಸ್ಟಾರ್ಟ್ ಮಾಡಿದೆ.
ಹ್ಞೂ.